ಹಾಸನಲ್ಲಿ ಮದುವೆ ಇದೆ ಒಂದು ಇವತ್ತು. ಆ್ಯಕ್ಚುಲಿ ಹೋಗೋದು ಹೊರಡೋದು ಲೇಟ್ ಆಯಿತು, ಸದ್ಯ ಈಗ ಹೊರಟಿದ್ದೀನಿ. ಒಂದು 12 ಗಂಟೆ ಆಗ್ಬೋದು ಮುಟ್ಟೋತ್ತಿಗೆ, ನಡೆಯುತ್ತೆ. ಕರೆಕ್ಟಾಗಿ ಊಟದ ಟೈಮ್ ಹೋಗ್ತೀವಿ, ಎಲ್ಲರೂ ಹೋಗೋದು ಈಗ. ಆವಾಗ ಅದಕ್ಕೆ ತಾನೇ ಒಂದು ರಿಸೆಪ್ಷನ್ಗೆ ಹೋಗಿ ಒಂದು ಹಾಯ್ ಬಾಯ್ ಹೇಳಿಬಿಟ್ಟು 4 ಜನ ಸಿಕ್ಕಿದವ್ರ ಜೊತೆ 4 ಮಾತಾಡಿ ಒಂದು ಊಟ ಮಾಡ್ಕೊಳ್ಳೋದು, ಮೈ ಹಾಕೋದಾರೆ ಮೈ ಹಾಕೋದು, ಇಲ್ಲ ಅಂತಂದರೆ ಗಿಫ್ಟ್ ಏನಾದ್ರು ಮಾಡಿದ್ರೆ ಗಿಫ್ಟ್ ಮಾಡೋದು, ಬರೋದಷ್ಟೇ. ಆ್ಯಕ್ಚುಲಿ ಬೇಗ ಹೊರಡೋಣ ಅಂತ ಪ್ಲ್ಯಾನ್ ಇತ್ತು, ಬಟ್ ಆಗಲಿಲ್ಲ. ಹಾಗಾಗಿ ಇವಾಗ ಹೊರಡ್ತಾ ಇದ್ದೀನಿ ಸೀದಾ ನೆಲಮಂಗಲ. ನಾನು ಸಿಟಿ ಮುಟ್ಟೋದೇ ಇಲ್ಲ, ಇಲ್ಲಿ ಒಳಗಡೆ ರೋಡ್ ಇದೆ, ಒಳಗಡೆ ರೋಡಲ್ಲ ಹೋಗ್ಬಿಡ್ತೀನಿ. ರಿಸ್ಕ್ ಇಲ್ಲ ನನಗೆ, ಹಾಸನ ಹೋಗಬೇಕು ಅಂದರೆ ಮತ್ತು ಹರಿಹರ ಹೋಗಬೇಕು ಅಂದರೆ ನನಗೆ ಇದೊಂದು ಪ್ಲಸ್ ಪಾಯಿಂಟ್ ನಮ್ಮ ಮನೆಯಿಂದ. ಸಿಟಿ ಅಥವಾ ಸಿಟಿ ಟ್ರಾಫಿಕ್ಕು ಯಾವುದೂ ಸಿಗಲ್ಲ, ಸೀದಾ ಹೊರಗಡೆ ಬಂದ್ಬಿಡ್ತೀನಿ. ಹಾಗಾಗಿ ಮಿನಿಮಮ್ ಅಂದರೆ 2 ಅವರ್ ಟೈಮ್ ಉಳಿಯುತ್ತೆ ಸಿಟಿ ಒಳಗಡೆ. ಅಷ್ಟೊಂದು 1 ಅವರ್ ಬೇಕೇ ಬೇಕು. ಇಲ್ಲಿ ಕಟ್ ರೂಟಲ್ಲಿ ಹೋಗಿ ನೆಲಮಂಗಲ ಹೋದು ಅಂತ ತಕ್ಷಣ ಕಡೆ ಮತ್ತೆ ಇವೆ ಟೈಮ್ ಏನೂ ಅನ್ಸಲ್ಲ. ಫೈನಲಿ ಬೆಂಗಳೂರು ಹೈವೇಗೆ ಬಂದಾಯಿತು. ಇನ್ನೇನು ಕಿರಿಕಿಲ್ಲ, ಆರಾಮಾಗಿ ಗಾಡಿ ಓಡಿಸ್ಬೋದು. ಹೈವೇ ಸಿಗೋ ತನಕ ಒಂದು ಸ್ವಲ್ಪ ಕಿರಿಕಿರಿ, ಯಾಕಂದರೆ ದೊಡ್ಡಬಳ್ಳಾಪುರ ಮತ್ತು ನೆಲಮಂಗಲ ರೋಡು ಇನ್ನೂ ಈಗ ರೆಡಿ ಮಾಡ್ತಾಯಿದ್ದಾರೆ. ಅದು ಡಬಲ್ ರೋಡ್ ಆಯಿತು ಅಂತಂದರೆ ಸೂಪರ್ ಆಗಿರುತ್ತೆ. ಬೆಳಗ್ಗೆ ಮಳೆ ಗಿಳೆ ಬಂದು ಹೋಗಿರಂಗೈತೆ, ಮಳೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಸ್ವಲ್ಪ ಲೇಟಾಗಿ ಹೊರಟುಬಿಟ್ಟೆ. ವೀಕೆಂಡ್ ಬಂತು ಅಂದ್ರೆ ಸಾಕು, ಈ ರೋಡ್ ಅಂತೂ ಫುಲ್ಲು ಬಿಸಿ ಇರುತ್ತೆ. ವೀಕೆಂಡ್ಸಲ್ಲಿ ಇಷ್ಟೊಂದು ವೆಹಿಕಲ್ ಇರಲ್ಲ, ಆರಾಮಾಗಿ ಹೋಗ್ಬೋದು, ಭಾಳ ಕಡಿಮೆ ಇರುತ್ತೆ ವೆಹಿಕಲ್ಲು. ವೀಕೆಂಡ್ ಬಂತು ಅಂದರೆ ಈ ಕಾರ್ಗಳಂತೂ ಶನಿವಾರ ಎಸ್ಪೆಷಲಿ ಶುಕ್ರವಾರ ಸಾಯಂಕಾಲದಿಂದ ಸ್ಟಾರ್ಟ್ ಆದರೆ ಶನಿವಾರ ಭಾನುವಾರ ಮಧ್ಯಾಹ್ನ ತನಕ ಬೆಂಗಳೂರು ಕಡೆಯಿಂದ ಹಾಸನ ಮಂಗಳೂರು ಕಡೆಗೆ ಹೋಗ್ತಾ ಇರ್ತವೆ. ಮತ್ತು ಭಾನುವಾರ ಮಧ್ಯಾಹ್ನ ಒಂದು 11-12 ಗಂಟೆಯಿಂದ ಸ್ಟಾರ್ಟ್ ಆದವು ಅಂತಂದರೆ ಸೋಮವಾರ ಬೆಳಗ್ಗೆವರೆಗೂ ಕೂಡ ಈ ಕಡೆ ಚಿಕ್ಕಮಂಗ್ಳೂರು ಹಾಸನ ಮಂಗಳೂರು ಕಡೆಯಿಂದ ಬರೋದಲ್ಲ ಬೆಂಗಳೂರಿಗೆ ಬರೋದು, ಫುಲ್ಲು ಆ ಕಡೆಯಿಂದ ಈ ಕಡೆಗೆ ಬರೋ ರೋಡ್ ಫುಲ್ಲು ಬಿಸಿ ಆಗಿರುತ್ತೆ. ಬೆಳ್ಳೂರು ಕ್ರಾಸ್ ದಾಟಿ ಒಂದು ಬ್ರೇಕ್ ತೊಗೊಳೋಣ ಅಂತ ಬ್ರೇಕ್ ತೊಗೊಂಡೆ ಒಂದು 10 ಮಿನಿಟ್ಸು. ಈಗ ಮತ್ತೆ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಒಂದು ಈ ರೋಡಲ್ಲಿ ಓಡಾಡೋದಕ್ಕೆ ಏನು ಗೊತ್ತಾ ಪ್ಲಸ್ ಪಾಯಿಂಟು, ಯಾವುದೇ ಊಟ ತಿಂಡಿಗಿಂತ ಸಮಸ್ಯೆ ಇಲ್ಲ. ನೀವು ಯಾವಾದರೂ ನೋಡಿ ಈಗ ಬೆಂಗಳೂರಿಂದ ಹಾಸನ ಮುಟ್ಟೋ ತನಕವ ಕಡಿಮೆ ಅಂದರೆ ಒಂದು 25 ಕಿಲೋಮೀಟ್ರಿಗೆ ಒಂದೊಂದು ಒಳ್ಳೆ ಹೋಟೆಲ್ ಅಂತ ಸಿಕ್ಕೇ ಸಿಗುತ್ತೆ. ಅದರಲ್ಲೂ ಈ ಬೆಳ್ಳೂರು ಸಾರಿ ಯಾವುದೋ ಈ ಕುಣಿಗಲ್ಲು ಬೈಪಾಸಿಂದ ಹಿಡಿದು ಬೆಳ್ಳೂರು ಮುಟ್ಟೋದ್ರೊಳಗಡೆ ಒಳ್ಳೊಳ್ಳೆ ಹೋಟೆಲ್ಗಳು ಒಂದು 3-4 ಹೋಟೆಲ್ಗಳು ಸಿಗ್ತವೆ. ಎಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡ್ಬೋದು, ಊಟ ಮಾಡ್ಬೋದು, ರಿಲ್ಯಾಕ್ಸ್ ಮಾಡ್ಕೋಬೋದು. ಒಟ್ಟಲ್ಲಿ ಏನು ಈ ಮಂಗಳೂರು ಬೆಂಗಳೂರು ಹೈವೇ ಇದೆ ಈ ರೋಡಲ್ಲಿ ಒಟ್ಟಿಗೇನು ಕೊರತೆ ಇರಲ್ಲ. ಅದೇ ನಾವು ಈ ಕಡೆ ಹುಬ್ಳಿ ಕಡೆಗೆ NH4ಅಲ್ಲಿ ಹೋಗ್ತೀವಿ ಅಂತಂದರೆ ಒಂದು ಸ್ವಲ್ಪ ಇಷ್ಟೊಂದು ಒಳ್ಳೆ ಹೋಟೆಲ್ಗಳು ಸಿಗಲ್ಲ, ಬರೀ ಡಾಬಾಗಳು. ಅಲ್ಲಿ ಡಾಬಾಕ್ಕವ್ರಿಗೆ ಗೊತ್ತಲ್ಲ, ತಿಂದರೆ ಬರೀ ಪರೋಟ ರೋಟಿ ಇವನ್ನೇ ತಿನ್ನಬೇಕು. ಈ ರೂಟಲ್ಲಿ ಬಂದು ಅಂದರೆ ಒಳ್ಳೆ ಸೌತ್ ಮೀಲ್ಸ್ ಇರ್ಬೋದು, ನಾರ್ತ್ ಮೀಲ್ಸ್ ಇರ್ಬೋದು, ಟಿಫನ್ ಇರ್ಬೋದು, ಏನು ಬೇಕದು ಎಲ್ಲ ಥರದ್ದು ಸಿಗುತ್ತೆ. ಅದೊಂದು ಮಾತ್ರ ಈ ರೋಡಲ್ಲಿ ಖುಷಿ ಪಡ್ತೀನಿ. ಹಾಸನ ಅಂತೂ ಬಂದಾಯಿತು, ಬೈಪಾಸಲ್ಲೇ ಹೋಗಬೇಕು ಈಗ, ತಣ್ಣೀರಳದಲ್ಲಿ ಇರೋದು ಅಂತ ಹೇಳಿದ್ದಾರೆ. ಆ ಚೌಟ್ರಿ ಹೆಸರಿನೂ ಗೊತ್ತಿಲ್ಲ, ನೋಡೋಣ. ಅಲ್ಲಿಗೆ ಹೋಗಿ ಯಾರಿಗಾದರೂ ಫೋನ್ ಮಾಡಿದ್ರೆ ನಮ್ಮ ಊರು ಹುಡುಗರಿಗೆ ಹೇಳ್ತಾರೆ. ಒಂದು ಇಂಟೆಂಟು ಇದೆ ತಣ್ಣೀರಳದಲ್ಲಿ ಚೌಟ್ರಿ ಇರೋದು ಅಂತ, ಅಲ್ಲಿರೋವೆ ಒಂದು 2-3 ಇದ್ದಾವೆ, ನೋಡೋಣ.